ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಲಾಸ್ಟ್ ಚಾನ್ಸ್ನ ಕೊಟ್ಟಿದ್ದಾರೆ ಡೆಡ್ ಲೈನ್ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರೆಲ್ಲ ಪಾಸ್ ಆಗಿದ್ರೆ ಅವರಿಗೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನವಂಬರ್ ಟ್ವೆಂಟಿ ಲಾಸ್ಟ್ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಉಪಯೋಗ ಮಾಡಿ ಅಂಕಪಟ್ಟೆಯಲ್ಲಿ ಮುದ್ರಿಸಿ ಈಗಾಗಲೇ ಶಾಲೆಗಳಿಗೆ ವಿತರಣೆ ಮಾಡಿದ್ದಾರೆ ಒಂದು ನಿಮ್ದು ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ನಿಮ್ಮ ಶಾಲೆಗಳಿಗೆ ಸಬ್ಮಿಟ್ ಆಗಿದೆ ಅಂಕಪಟ್ಟಿಯಲ್ಲಿ ನಿಮ್ಮ ಹೆಸರಾಗಿರ್ಬೋದು ಜನ್ಮ ದಿನಾಂಕ ಆಗಿರ್ಬೋದು ತಂದೆ ತಾಯಿ ಹೆಸರು ಆಗಿರ್ಬೋದು ತಪ್ಪಾಗಿ ಮುದ್ರಣವಾಗಿದ್ದರೆ ಅಲ್ಲಿ ನಿಮ್ಮ ಶಿಕ್ಷಕರೇ ನೇರ ಹೊಣೆಗಾಣರಾಗಿರ್ತಾರೆ ಅಂತ ಹೇಳಿದ್ದಾರೆ ಅಂತಹ ಅಂಕಪಟ್ಟಿಯನ್ನು ಮಂಡಳಿಯಲ್ಲಿ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಿ ಫೀಸ್ ಇರುತ್ತದನ್ನ ಪೇ ಮಾಡಿ ನೀವು ಮತ್ತೊಂದು ಅಂಕಪಟ್ಟಿಯನ್ನು ಪಡಬೇಕಾಗುತ್ತೆ ಹಾಗೂ ಅಂಕಪಟ್ಟಿ ಹರಿದಿದ್ದಲ್ಲಿ ನೀವು ಅಂಕಪಟ್ಟಿ ಹರಿದಾಕಿದ್ರೆ ಮುದ್ರಾಣದಲ್ಲಿ ದೋಷವಿದ್ದಲ್ಲಿ ನಿಮ್ಮದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಥವಾ ನಿಮ್ಮದು ಫೋಟೋ ಕರೆಕ್ಟಾಗಿ ಪ್ರಿಂಟ್ ಆಗಿಲ್ಲ ಅಂತ ಇದ್ರೆ ಅಂಥವ್ರು ಕೂಡ ಐದು ಐದು ದಿನಗಳು ದಿನಗಳಲ್ಲಿ ಅಂದರೆ ನಿಮ್ಮ ಫೈವ್ ಡೇಸ್ ಒಳಗೆ ನೀವು ನಿಮ್ಮ ಶಿಕ್ಷಕರನ್ನ ಭೇಟಿ ಮಾಡಿ ನಿಮ್ಮ ಶಾಲಾ ಮುಖ್ಯ ಮುಖ್ಯ ಶಿಕ್ಷಕರನ್ನ ಸೂಚನೆ ಮಾಡಿದ್ರೆ ನಿಮಗೆ ಹೊಸದು ಕಳಿಸ್ಕೊಡ್ತಾರೆ ಮೈನು ನಿಮ್ಮ ಫೋಟೋ ಆಗಿರಲಿ ಅಥವಾ ಎಸ್ ಎಸ್ಸಿ ಇದು ಮಾಸ್ಕರ್ಡು ಕರೆಕ್ಟಾಗಿ ಪ್ರಿಂಟ್ ಆಗಿಲ್ಲ ಅರ್ದು ಹೋಗಿದ್ದೀನ ಅಪಾರ ಮೈನು ಇಲ್ಲಿ ಮೇನ್ ಏನು ಹೇಳಿದ್ದಾರೆ ಅಂದ್ರೆ ನಿಮ್ಮ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ತಂದೆ ತಾಯಿ ಹೆಸರು ಕರೆಕ್ಟ್ ಆಗಿರ್ಬೇಕಾಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ನಾನೇ ಇದ್ದೀನಿ ಲಾಸ್ಟ್ ಸೆವೆನ್ ಟು ಏಟ್ ಸಿಕ್ಸ್ ಟು ಸೆವೆನ್ ಇಯರ್ ಬ್ಯಾಕ್ ನಾನು ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಮುಗಿಸಿ ಅವೆನೈನ್ ಟು ಸಿ ಟಿ ಸಿ ಟಿ ಹೋದ ನಂತರ ನಂಗೆ ಬಿಗ್ ಶಾಕ್ ತಗಲಿ ತಗಲಿತ್ತು ಯಾಕೆ ಅಂದರೆ ಮಾಸ್ಕ್ಗಳಲ್ಲಿ ಒಂಥರ ಇತ್ತು ಟಿ ಸಿಲಿ ಒಂಥರ ನೇಮ್ ಇತ್ತು ಆಧಾರ್ ಕಡಲಿ ಒಂಥರ ನೇಮ್ ಇತ್ತು ಆಗ ನನಗೆ ದೊಡ್ಡ ಸಮಸ್ಯೆ ಆಯಿತು ಅಲ್ಲಿ ರಿಜೆಕ್ಟ್ ಆಯಿತು ನಂತರ ಲಾಯರ್ ಮುಖಾಂತರ ಇದನ್ನ ನೋಟ್ರಿ ಬರ್ಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಬಟ್ ನಿಮಗೆ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ ಲೈಕ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿದ್ದೀರಾ ನಿಮ್ದು ಮಾಸ್ಕ್ ಕಡಲ್ ಒಂಥರ ಇದ್ರಲ್ಲಿ ಒಂಥರ ಇದ್ರೆ ನಿಮಗೆ ಅದು ರಿಜೆಕ್ಟ್ ಆಗುತ್ತೆ ಡಾಕ್ಯುಮೆಂಟರಿಫಿಕೇಶನ್ ಆಗೋದಿಲ್ಲ ಸಿ ಯಾವ್ದು ಆಯಿತು ಈಸಿಯಾಗಿ ಈಸಿಯಾಗಿ ಆಗಿಲ್ಲ ಹೋಗಿ ಮಾತಾಡಿಕೊಂಡು ಅದನ್ನೆಲ್ಲ ಮಾಡಿಸುತ್ತೆ ನಂತರ ನಾನು ಇನ್ನೇನ್ ಮಾಡಿದೆ ಅಂದ್ಕೊಂಡ್ರೆ ಮಾಸ್ಕ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನೇ ಎಲ್ಲ ಅದರಲ್ಲೂ ಕೂಡ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮಾಸ್ಕ್ ನಿಮ್ಮ ನೇಮ್ ಏನಿದೆ ತಂದೆ ತಾಯಿ ಹೆಸರು ಏನಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದು ಕೂಡ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಕ್ಯಾಸ್ಟ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಟಿ ಸಿ ಆಗಿರ್ಬೋದು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಇದೆ ಸ್ಟಡಿ ಸರ್ಟಿಫಿಕೇಟ್ ಇರೋದ್ರಲ್ಲಿ ಕೂಡ ಸೇಮ್ ಇರಬೇಕಾಗುತ್ತೆ ಈಗ ನಿಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾನು ಎಜುಕೇಶನ್ ಡ್ರಾಪ್ ಮಾಡ್ತೀನಿ ನಾನು ಬೇರೆ ಏನಾದ್ರು ನೋಡ್ಕೊಳ್ತೀನಿ ಅಂತ ಎಜುಕೇಷನ್ ಬಟ್ಬಿಟ್ಟು ನಾನು ಬೇರೆ ನೋಡ್ಕೊಳ್ತೀನಿ ಅನ್ನೋರಿಗೆ ಪ್ರಾಬ್ಲಮ್ ಆಗೋದಿಲ್ಲ ನೀವು ಎಜುಕೇಷನ್ ಮುಖಾಂತರ ಹೋಗ್ತೀರಾ ನೆಕ್ಸ್ಟು ಏನೇ ತಗೋತೀರಾ ಸ್ಕಾಲರ್ಶಿಪ್ ಹೋಗ್ತೀರಾ ನೆಕ್ಸ್ಟ್ ಜಾಬ್ ಹೋಗ್ ಜಾಬ್ ಹೋಗ್ತೀರಾ ಯಾವ್ದಾದ್ರು ಜಾಬ್ಗ್ ಅಪ್ಲಿಕೇಶನ್ ಆಗ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಡ್ತೀರಾ ನೀವು ಏನೇನ್ ಮಾಡಬೇಕು ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಡು ಔಟ್ ಮಾಡ್ಕೊಳ್ಳಿ ನಿಮ್ದು ಕರೆಕ್ಟಾಗಿ ಡಾಟಾ ಇದೆಯಾ ಅಂತ ಕೆಲವರು ಆಚಾರ ಆಚಾರಿತಕ್ಕೆ ಅಂದ್ರೆ ಶಿಕ್ಷಕರು ಮಾಡೋ ತಪ್ಪು ಅದಕ್ಕೆ ನಾವು ಬಲಿಯಾಗ್ತೀವಿ ನನ್ನ ಥರ ನಾನು ಕೂಡ ಯಾರೋ ಮಾಡಿರೋ ತಪ್ಪಿಗೆ ನಾನು ಬಲಿಯಾಗಿ ಒದ್ದಾಡ್ಕೊಂಡೆ ಏನಿಲ್ಲ ಸಾಲ್ವ್ ಆಯಿತು ಬಟ್ ಸಮಯ ತಗೊಳ್ಳುತ್ತೆ ಹಿಂಸೆ ಯಾರಿಗೆ ಬೇಕು ಅದನ್ನು ದೊಡ್ಡ ಪ್ರೊಸೀಜರ್ ಇದೆ ಏನಂದರೆ ಆರ್ ಟಿ ಸಿಲ್ ಒಂಥರ ಇರುತ್ತೆ ಮಾರ್ಕ್ಸ್ಗಳ ಒಂಥರ ಇರುತ್ತೆ ನಂತರ ನಾವು ಹೋಗಿ ನೋಟ್ರಿ ಬಡಿಸ್ಕೊಂಡು ನಾವು ಎಲ್ಲೆಲ್ಲಿ ಓದಿದ್ದೀವಿ ಒನ್ ಟು ಟ್ವೆಲ್ ಎಲ್ಲೆಲ್ಲಿ ಓದಿದ್ದೀವಿ ಅಲ್ಲೆಲ್ಲ ಹೋಗಿ ಅವರಿಗೆ ಒಂದು ಲೆಟರ್ನ ಕೊಟ್ಟು ಈ ರೀತಿ ಆಗಿದ್ದೆ ಮಾಡಿಕೊಡಿ ಅಂತ ಹೇಳಿ ಲಾಯರ್ ಇದು ಲೀಗಲ್ ಅದು ಲಾಯರ್ ಹತ್ರ ನಾವು ವರ್ಕ್ ಅದನ್ನ ತೋರಿಸಿ ಅದನ್ನು ಅದನ್ನು ಕೂಡ ಕೊಟ್ಟು ಅಲ್ಲಿ ಹೋಗಿ ನಾವು ತಿದ್ದುಪಡಿ ಮಾಡಬೇಕಾಗುತ್ತೆ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ ಪ್ರಾನ್ಸಿಪಲ್ ಅವರು ನೋಡಿ ಅವ್ರು ವೆರಿಫೈ ಮಾಡ್ತಾರೆ ಈ ರೀತಿ ಸಮಸ್ಯೆ ಆಗಿದೆ ಈ ಕಾರಣದಿಂದ ನಾವು ತಿದ್ದುಪಡಿ ಮಾಡ್ಕೊಳ್ತೀವಿ ಅಂತ ಟಿ ಸಿ ಗೀ ಸಿ ಎಲ್ಲ ತಿದ್ದೋದು ಸುಲಭ ಅಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಎಸ್ ಸಿದು ಮಿಸ್ಟೇಕ್ ಇರುತ್ತೆ ಅದನ್ನ ತಿದ್ದುಪಡಿಸ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಆಫ್ಟರ್ ನಿಮಗೆ ಬಂದ ನಂತರ ಟೈಮ್ ಮುಗಿದ ನಂತರ ಮಾಡ್ಬೇಕಂದ್ರೆ ಬಾರಿ ಕಷ್ಟ ಇದೆ ಅದಕ್ಕೆ ಏನೇನೋ ಪ್ರೊಸೀಜರ್ಗಳು ಇದಾವೆ ಅದಕ್ಕೆ ಕಷ್ಟ ಅದನ್ನ ಎಫ್ ಐ ಆರ್ ಮಾಡಬೇಕು ಅಪ್ಲೇಟ್ ಕೊಡಬೇಕು ಅದನ್ನ ಕಂಪ್ಲೇಂಟ್ ಕಾಪಿನ ಕೊಡಬೇಕು ಏನೇನೋ ಇದೆ ಮಾಸ್ಕರ್ ಕಾಳದ ಹೋದ್ರಲ್ಲಿ ಅದೆಲ್ಲ ಇದೆ ಹೊಸ ಮಾಸ್ಕ್ ಕೂಡ ಬೇಜಾರು ರೂಲ್ಸ್ಗಳು ಕೂಡ ಇದ್ದಾವೆ ಯಾಕಂದ್ರೆ ಅದು ಮಿಸ್ಯೂಸ್ ಆಗಬಾರ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ರೂಲ್ಸ್ಗಳಿದ್ದಾವೆ ಅದಕ್ಕೋಸ್ಕರ ಈಗ ನೀವು ಫ್ರೀಯಾಗಿ ಮಾಡ್ಕೋಬೋದಲ್ಲ ಯಾಕಂದರೆ ನೀವು ಈ ವರ್ಷ ಪಾಸ್ವರ್ಡ್ ಆಗಿದ್ರೆ ನಿಮಗೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್